ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಪಟ್ಟಣದ ಬಸವೇಶ್ವರ ಕಮ್ಯುನಿಟಿ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇತ್ತೀಚೆಗೆ ಅಗಲಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಸಂಸದರಾದ ಆರ್ ಧ್ರುವನಾಯ್ಯರವರ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಗಿರುತ್ತದೆ. ಈಗ ಮುಂದೆ ಯಾರಪ್ಪ ಮಾಧವ ಪ್ರಸಾದ್ ರಾಜ್ಯ ರಾಷ್ಟ್ರದ ಎಲ್ಲ ನಾಯಕರು ಒಡಗೂಡಿ ಕ್ಷೇತ್ರವನ್ನ ಅಭಿವೃದ್ಧಿ ಹೀಗಾಗಿ ವಿಶೇಷವಾಗಿ ಚಾಮರಾಜನಗರ ಮತ್ತು ಮೈಸೂರಿಗೆ ಅದರಲ್ಲೂ ದಲಿತ ಸಮುದಾಯಕ್ಕೆ ಒಂದು ಕೊಡುಗೆ ಪೆಟ್ಟಿನ ಒಂದು ಬಿದ್ದಿದೆ. ನಾವು ಇದನ್ನ ಬಹಳ ಸಾವಕಾಶವಾಗಿ ನಾವು ಸೇರಿಸಿಕೊಳ್ಳಬೇಕಾದ ಸನ್ನಿವೇಶ ಬಂದಿದೆ. ಆರು ಗಂಟೆಗೆ ಇದ್ದವರೆ ಝೀರೋ ಇದೆ ಅಂದ್ರೆ ಇದ್ದವರೆ ತಕ್ಷಣ ಯಾಕಂದ್ರೆ ರಾತ್ರಿ ಫೋನ್ ಮಾಡಿದ್ರು ಮತ್ತು ಬೇರೆ ಹೇಳಿದ್ರೆ ಎಲ್ಲರೂ ಗೊತ್ತಿದೆ. ಆದ್ರೆ ರಾತ್ರಿಯೂ ಮಲಗಿದವರು ಬೆಳಗ್ಗೆ ತನಕ ಇಲ್ಲ ಅಂತಂದ್ರೆ ನಾವು ಉಯಿಸ್ಕೊಳಕ್ಕೂ ಆಗಲ್ಲ ಮತ್ತೆ ಗ್ರೇಸ್ ಕಳಕು ಆಗ್ತಾ ಇದೆ. ಕಾರಣ ಎಷ್ಟೇ ಅವರ ಅಗಲಿಕೆ ನಮ್ಮ ಪಕ್ಷಕ್ಕೆ ನಮ್ಮ ಜಿಲ್ಲೆಯ ಚಾಮರಾಜನಗರ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ ಹಲವಾರು ಜಿಲ್ಲೆಗಳಲ್ಲಿ ಅವ್ರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಇತ್ತು. ಆಗ ಅವ್ರನ್ನ ನೋವನ್ನು ತಡ್ಕೊಂಡು ಇನ್ನೂ ಕೂಡ ಯಾರಾದರೂ ಆಗ್ತಾ ತರಿಸ್ಕೊಳಕ್ಕೂ ಆಗ್ತಾ ಇದೆ. ಮೊದಲನೇದಾಗಿ ಆ ಭಗವಂತ ಅವ್ರ ಮನೆಯವರಿಗೆ ಮತ್ತು ಅವರು ನಂಬಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಆ ದೇವರು ಒಂದು ಆತ್ಮಕ್ಕೆ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಇವರು ಕೂಡ ಧೈರ್ಯವನ್ನು ಕೊಡಲಿ ಅಂತ ಆಸಕ್ತ. ಅವರ ಅವಿನಾಭಾವ ಸಂಬಂಧ ಹೇಗಿತ್ತು ಅಂತಂದರೆ ಅವರು ನಮ್ಮಲ್ಲಿ ಫಸ್ಟ್ ಅವ್ರು ರಾಜ್ಕಾಟ್ಗೆ ಬರಬೇಕಾದ್ರೆ ಕಾಲೇಜ್ ಮುಗಿಸಿ ನಾವೆಲ್ಲ ಚಿಕ್ಕವರು ಎಸ್ ಎಸ್ ಸಿ ಮತ್ತು ನಿಲ್ಲುವ ಬೆಳೆ